ಅದು ಯಾಕ ನಾನು ಸ್ಟ್ಯಾಂಪ್ ಪೇಪರ್ ಅಲ್ಲಿ ರುಜು ತಗೊಂಡೆ ಅಂತ ನೀವಾದ್ರೂ ಕೇಳ್ತೀರೋ ಇಲ್ವೋ? ಗಿರಿವಿ ಅಂಗಡಿ ವಿಚಾರದಲ್ಲಿ ತಲೆ ಇಟ್ಟು ಮೂಗು ಮುರ್ಸ್ಕೊಂಡು ಗಾಯನ ಇನ್ನೂ ಆರಿಲ್ಲ, ಈಗ ಇದನ್ ಬೇರೆ ಕೇಳುವಂತೀಯಾ? ನಾನೇ ಹೇಳಿದ್ರೆ ಕಿವಿಗಳಿಗೆ ರಪ್ಪೆ ಇಲ್ವಲ್ಲ, ಅದೇನ್ ಹೇಳಿದ್ರೆ ಕೇಳುತ್ತೆ ಹೇಳು. ನಮ್ಮಪ್ಪ ಸಾಯೋವಾಗ ಈ ಮನೆ ಯಾರಿಗೆ ಅಂತ ಉಯಿಲ್ ಬರ್ದಿಲ್ಲ, ಆದ್ರಿಂದ ನನಗೂ ನನ್ನ ತಮ್ಮಂದ್ರಿಗೂ ಸಮಾನದ ಹಕ್ಕಿದೆ, ಅದೇ ನ್ಯಾಯ, ಕಾನೂನು ಕೂಡ ಹಾಗೆ ಹೇಳುತ್ತೆ ಅಂತ ಲಾಯರ್ ಹೇಳ್ಬಿಟ್ರು. ಆದ್ರೆ ಸಂಪ್ರದಾಯದ ಪ್ರಕಾರ ನೋಡಿದ್ರೆ ಅಪ್ಪನ ಆಸ್ತಿ ಯಾವತ್ತಿದ್ರೂ ಗಂಡು ಮಕ್ಕಳಿಗೆ ಅಲ್ವೇ, ಹೆಣ್ಮಕ್ಳಿಗೆ ಎಲ್ಲಿದೆ? ಅದಕ್ಕೆ ಈ ಮನೆನ ಇಬ್ಬರು ತಮ್ಮಂದ್ರ ಹೆಸರಿಗೆ ಬದಲಾಯಿಸಿ ರಿಜಿಸ್ಟರ್ ಮಾಡಿ ಅಂತ ಹೇಳ್ಬಿಟ್ಟೆ. ಏ ಗಂಗು, ಈ ಬೈಕ್ ಕಲಿಸಿ ಕೊಡ್ವೆ ನಿಂಗು. ಏ ಗಂಗು, ಈ ಶೋಕಿ ಯಾಕೆ ಬಂತು ನಿಂಗು? ಇದೆ ನೋಡು ಕ್ಲಚ್ಚು, ಹಾಕು ಲೈಟ್ ಸ್ವಿಚ್, ಮದದ ಒಳಗೆ ಚುಚ್ಚು, ಆಮೇಲೆ ಮೇಲೆ ಏನೇ ಅದು ಗಲಾಟೆ ನೋಡಿ ರಾಧಾ, ಬಸ್ ಸ್ಟ್ಯಾಂಡ್ ಇಂದ ನಮ್ಮನ್ನ ರೇಗಿಸ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಇವರು. ರಾಧಾ ಐಗಿರಿ ರಾಧಿನಿ, ಹಿಂದಕ್ಕೆ ನೋಡಿನಿ ಮುಂದಕ್ಕೆ ಬಂದಿನಿ, ರೂಪಿನಿಯೇ ಗರಗರ ಸುತ್ತು. ವಾಟ್, ಕಾಲೇಜ್ ಡೇ ದಿನ ಗಲಾಟೆ ಮಾಡಿದೆ, ಇನ್ಯಾವತ್ತ ಮಾಡೋದು? ಅಚ್ಚರಿ, ನೀವೇನು ಅವಳನ್ನ ಚುಡಾಯಿಸಿದ್ರ? ಒಂದು ಹುಡುಗಿ ಕೇಳಿ ಅದೇ ತಿನ್ಕೊಂಬರೋಕೆ ನಾಚಿಕೆ ಆಗಲ್ಲ ನಿಮಗೆ? ಏಯ್, ಯಾರವಳು? ಏನಯ್ಯ, ನಿನಗ್ ಓದೋದಕ್ಕೆ ನಡು ರೋಡ್ ಬಿಟ್ಟು ಬೇರೆ ಜಾಗನೇ ಸಿಕ್ಲಿಲ್ವಾ? ಸಾರಿ ಸರ್, ನಿಮ್ ಮಗಳು ಒಬ್ಳೆ ಬರ್ತಾಳೆ ಅಂತ ತಿಳ್ಕೊಂಡಿದ್ದೆ, ನೀವು ಜೊತೆಲಿ ಬರ್ತೀರಾ ಅಂತ ಗೊತ್ತಿದ್ರೆ ನಾನ್ ಕಾರ್ ಅಡ್ಡ ಹಾಕಿ ನಿಲ್ಲಿಸ್ತಾನೆ ಇರ್ಲಿಲ್ಲ. ಸರ್, ತಾವು ದಯವಿಟ್ಟು ಹೋಗ್ಬಹುದು. ಪರವಾಗಿಲ್ವೇ, ಸ್ವಲ್ಪ ಮರ್ಯಾದೆ ಇರೋ ಪೋಲಿ ತರ ಕಾಣಿಸ್ತಾ ಇದೀ. ಸರ್, ಮರ್ಯಾದೆ ಕೊಟ್ಟು ಮಾತಾಡಿ, ನಡ ರೋಡ್ ನಲ್ಲಿ ಕೇಕೆ ಮರ್ಯಾದೆ? ನಿಮ್ ಮಗಳು ಕೊಬ್ಬು ಬಿಡಿಸ್ಬೇಕು, ಅದಕ್ಕೋಸ್ಕರ ಕಾರ್ ನಿಲ್ಲಿಸ್ತೆ. ನನ್ ಮಗಳು ಏನಂತ ತಪ್ಪು ಮಾಡಿದ್ಲು ಅಂತ ಅವಳು ಕೊಬ್ಬಿಳಿಸೋದಕ್ಕೆ ನೋಡ್ತಾ ಇದೀಯಾ? ನಮ್ ಫ್ರೆಂಡ್ಸ್ಗೆ ಕಪಾಳಕ್ಕೆ ಹೊಡೆದ್ಲು. ಸರ್, ನನ್ ಫ್ರೆಂಡ್ಸ್ ತಪ್ಪು ಮಾಡಿದ್ರು ಅನ್ನೋದನ್ನ ನಾನು ಒಪ್ಕೋತೀನಿ. ನಡಿಯೋ ನಡಿಯೋ, ಅದಕ್ಕೋಸ್ಕರ ಕೈ ಎತ್ತಿ ಹೊಡೆದ್ಬಿಡೋದ? ಈ ಕಾಲೇಜು ಅಂದ್ರೆ ತಮಾಷೆ ಮಾಡೋದು, ಚುಡಾಯಿಸೋದು, ಗೇಲಿ ಮಾಡೋದು ಇವೆಲ್ಲ ಇದ್ದೇ ಇರುತ್ತೆ. ಈ ವಯಸ್ಸಲ್ಲಿ ಇವೆಲ್ಲ ಮಾಡದೆ ಇನ್ಯಾವ ವಯಸ್ಸಲ್ಲಿ ಮಾಡ್ತಿ? ಹೋಗಿ ಸರಿಯಾಗಿ ವಿಚಾರಿಸ್ಕೋ. ಸರ್, ಹೋಗಿಯ. ಥ್ಯಾಂಕ್ ಯು ಸರ್, ಗುಡ್ ಲಕ್. ಮೇಡಮ್, ನೀವು ನನ್ನ ಫ್ರೆಂಡ್ಸ್ ಯಾಕೆ ಹೊಡೆದ್ರಿ ಅಂತ ಕೇಳ್ತಾ ಇದ್ದೀನಿ. ಅದನ್ನ ಕೇಳೋಕೆ ನೀವ್ ಯಾರು? ನೋಡಮ್ಮ, ಇದು ಕಾಲೇಜು, ಸ್ಟೂಡೆಂಟ್ಸ್ ವ್ಯವಹಾರ, ಇದರ ಮಧ್ಯೆ ತಲೆ ಹಾಕಕ್ ನಾನು ಯಾರು? ನೀವು ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಪಂಜಾಬ್ ನಲ್ಲಿ ಭಯೋತ್ಪಾದಕನ ಗುಂಡು. ಏಯ್ ಬನ್ನಿ, ಲವ್, ಇವಳು ನಮ್ ಜೊತೆ ಕಾಲೇಜಲ್ಲಿ ಓದ ಹುಡುಗಿ, ಇವಳ ಹತ್ರ ಯದ್ವಾ ತದ್ವಾ ನಡ್ಕೊಂಡಿದ್ದಕ್ಕೆ ಕ್ಷಮಾಪಣೆ ಕೇಳಿ. ನಮ್ಮನ್ನ ಕ್ಷಮಿಸ್ಬಿಡಿ ಸಿಸ್ಟರ್. ಲುಕ್ ಮೇಡಮ್, ಅವ್ರು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ನಿಮ್ ಹತ್ರ ಕ್ಷಮಾಪಣೆ ಕೇಳಾಯ್ತು, ಈಗ ನೀವು ಅವ್ರನ್ನ ಕ್ಷಮಾಪಣೆ ಕೇಳಿ. ಅವ್ರು ನನ್ನ ಹತ್ರ ಸಿಕ್ಕಾಪಟ್ಟೆ ನಡ್ಕೊಂಡಿದ್ದಕ್ಕೆ ನಾನು ಅವ್ರನ್ನ ಹೊಡೆದಿದ್ದು. ರಾಧಾ ಬಾಮನ್ ಬಾಮ ನೋಡು, ಅವರು ಕಾಲೇಜ್ ನಲ್ಲಿ ನಿನ್ ಜೊತೆ ಓದ್ತಿರೋರು, ನಾಳೆ ಹೆಣ್ಣಿಂದ ಏಟ್ತಿನ್ ಬಂದ ಹೇಳಿಗಳು ಅಂತ ಅವ್ರನ್ನ ಯಾರು ಗೇಲಿ ಮಾಡಬಾರ್ದಲ್ಲ. ಕ್ಷಮಾಪಣೆ ಕೇಳ್ಬಿಡಮ್ಮ, ಕೇಳಮ್ಮ. ಮೇಡಮ್, ನೀವ್ ಅವ್ರನ್ನ ಕ್ಷಮಾಪಣೆ ಕೇಳಿದ್ರೆ ನಿಮಗೂ ಮರ್ಯಾದೆ, ನಮಗೂ ಮರ್ಯಾದೆ. ಕೇಳ್ಬಿಡು. ಐ ಆಮ್ ಸಾರಿ. ಏ, ಅವ್ರು ಹೋಗ್ತಾರೆ, ಬೈಕ್ ನ ಸೈಡ್ ತೆಗಿರೋ. ನಿನ್ ಹೆಸರೇನಿಯ? ಕೃಷ್ಣ. ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಅವಳು ಹೋದ್ರೋದ್ಲು. ನಿನ್ ಹೆಸರೇನು ಅಂದೆ? ಕೃಷ್ಣ. ಏನ್ ಓದ್ತಾ ಇದೀ? ಫೈನಲ್ ಇಯರ್ ಬಿಎಸ್ಸಿ. ವೆರಿ ಗುಡ್, ಕೃಷ್ಣ ರಾಧೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ.